ವ್ಯಾಕ್ಸಿನ್ ಹಾಕಿಸ್ಕೊಳ್ಳಕ್ಕೆ ಜನ ಸಾಗರ ಇದೆ. ಯಾವಾಗ ಬಂದ್ರೂ ಇಲ್ಲಿ ಪ್ಲೇಸ್ ಆಕ್ಯುಪೈ ಆಗೇ ಇರುತ್ತೆ. ನಾಲ್ಕು ಹೆಸರ. ಹಾಯ್ ಮ್ಯಾಮ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಊರಲ್ಲಿದ್ದಾಗ ನಾವು ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ವಿ. ಆ ಡೈಲಿ ವ್ಲಾಗ್ಸ್ ಪೋಸ್ಟ್ ಮಾಡೋಷ್ಟೊತ್ತಿಗೆ ತುಂಬ ದಿನಗಳು ಬೇಕಾಯಿತು. ಆಮೇಲೆ ನಾನು ನಿಮಗೆ ಹೇಳಿದೆ, ನಾನು ಬೆಂಗಳೂರು ಹೋದರೆ ವ್ಲಾಗ್ಸ್ ಮಾಡಲ್ಲ, ಎಲ್ಲ ವ್ಲಾಗ್ಸ್ ಬರೋ ತನಕ ವ್ಲಾಗ್ಸ್ ಮಾಡಲ್ಲ ಅಂತ. ಸೊ ಹಾಗೇ ಆಯಿತು, ಹಾಗೇ ಮಾಡಿದ್ದೀನಿ, ವ್ಲಾಗ್ಸ್ ತುಂಬ ಕಡಿಮೆ ಮಾಡಿದ್ದೀನಿ. ಸೊ ಇವತ್ತು ಡೇಟು ಆಗಸ್ಟ್ 10, ಟೈಮ್ ಇವಾಗ 7:11. ನನ್ನ ಮಾರ್ನಿಂಗ್ ರುಟೀನ್ ಒಂದು ಸ್ವಲ್ಪ ಆಚೆಚೆ ಆಗಿದೆ. ಇವತ್ತು ಆ್ಯಕ್ಚುಲಿ ನಮಗೆ ಮೀಟಿಂಗ್ ಇದೆ, ಸೊ ಹೆಡ್ ಆಫೀಸಿಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹೆಡ್ ಆಫೀಸಿಗೆ ಹೋಗ್ಬೋಣ. ಹೆಡ್ ಆಫೀಸಿಗೆ ಹೋಗಬೇಕು ಅಂದರೆ ವ್ಯಾಕ್ಸಿನ್ ಹಾಕ್ಕೊಂಡು ಬರಲೇಬೇಕು ಅಂತ. ಒಂದು 2-3 ಸಲ ಹೋದೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಣ ಅಂತ. ತುಂಬ ದೊಡ್ಡ ಕ್ಯೂ, ಅಲ್ಲಿ ನಿಲ್ಲಬೇಕು. ಸೊ ನನಗೆ ಲೋ ಟೈಮ್, ಅದು ಸೆಟ್ ಆಗ್ತಾ ಇರಲಿಲ್ಲ. ಹೋಗಿ ಹೋಗಿ ವಾಪಸ್ ಬಂದಿದ್ದೀನಿ. ವೆರಿ ಇಂಪಾರ್ಟೆಂಟ್ ಏನಂದರೆ, ಇದು 2 ಮೂಟೆ ಬಟ್ಟೆ ಇದೆ. ಇದನ್ನು ನಾನು ನಮ್ಮ ಸೆಂಟರ್ ಕ್ಲೀನಿಂಗ್ ಕೆಲಸಕ್ಕೆ ಒಬ್ಬರು ಬರ್ತಾರೆ, ಸುನೀತಾ ಅಂತ. ಸೊ ಅವ್ರಿಗೆ ಕೊಡೋಣ ಅಂತ. ಅವ್ರ ಮಕ್ಕಳಿಗೆ ಎಲ್ಲ ಬಟ್ಟೆ ಆಗುತ್ತೆ. ಶ್ರೀರಾಮ್ಪುರ ಕಮ್ಯುನಿಟಿಗೆ ಹೋಗ್ಬೇಕು ನಾವು. ಸೊ ನೋಡೋಣ, ನಾನು ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದಮೇಲೆ ಯಾವ ರೀತಿ ಇರುತ್ತೆ, ನನ್ನ ಪರಿಸ್ಥಿತಿ ಹೇಗಿರುತ್ತೆ, ಅದ್ರ ಮೇಲೆ ಡಿಪೆಂಡು. ಸೊ ಇವತ್ತಿನ ಇದಿಷ್ಟು ಮುಗಿಸ್ಬಿಡೋಣ, ಜೊತೆಗೆ ನಮ್ಮ ಮಾಮೂಲಿ ಕೆಲಸಗಳು. A few moments later. ಬೇಗ ಹೋಗ್ತಾ ಇದ್ದೀನಿ, ಯಾಕಂದರೆ ಎಷ್ಟು ದೊಡ್ಡ ಕ್ಯೂ ಇರುತ್ತೆ ಗೊತ್ತಿಲ್ಲ. ಆ ಕ್ಯೂವಲ್ಲಿ ಅಟ್ಲೀಸ್ಟ್ ನಾನು ಫಸ್ಟಲ್ಲಿದ್ದರೆ ಒಳ್ಳೆಯದು, ಇಲ್ಲಾಂದರೆ ಸ್ವಲ್ಪ ಹೊತ್ತು ಕಾಯೋಣ, ಒಂದು ಗಂಟೆ, ಒಂದು ಅರ್ಧ ಗಂಟೆ ಕಾಯೋಣ, ಪ್ರಾಬ್ಲಮ್ ಇಲ್ಲ. ಓಕೆ, ಚಲೋ. ನಮ್ಮ ಮಕ್ಕಳ ಜಾಗೃತಿ ಎನ್ ಜಿ ಒದು ಟೀ ಶರ್ಟ್ ಇದು. ತುಂಬ ದಿನಗಳ ನಂತರ ನಾವು ಹೆಡ್ ಆಫೀಸಿಗೆ ಹೋಗ್ತಾ ಇದ್ದೀವಿ. ಸೊ ಇದೇ ಟೀ ಶರ್ಟ್ ಹಾಕ್ಕೊಂಡು ಹೋಗೋಣ ಅಂತ ಮನಸ್ಸಲ್ಲಿತ್ತು. ಈ ಸ್ಪೀಕರ್ ಬಗ್ಗೆ ನೀವು ಕೇಳಿದ್ರಲ್ವಾ, ಸ್ಪೀಕರ್ ಹೇಗಿದೆ, ಕ್ವಾಲಿಟಿ ಹೇಗಿದೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಂದ್ಸಲ ನೀವು ಚಾರ್ಜ್ ಮಾಡಿದರೆ ಒಂದು 4-5 ಡೇಸ್, ಒಂದು ವಾರ ತನಕ ಕೇಳಬಹುದು ಸಾಂಗ್ಸ್, ಎಲ್ಲೂ ಸ್ಟಾಪ್ ಆಗೋಲ್ಲ. ಆಮೇಲೆ ಹೈ ವಾಲ್ಯೂಮಲ್ಲೂ ಕೇಳಬಹುದು. ಚೆನ್ನಾಗಿದೆ. ಈ ಸ್ಪೀಕರಿಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಮೆಝಾನ್ ಲಿಂಕ್ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಜನಸಾಗರ, ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕ್ಕೆ ಜನಸಾಗರ ಇದೆ. ಮೇ ಬಿ ನಾನು ಇವತ್ತು ಹಾಕ್ಸ್ತೀನೋ ಇಲ್ಲೋ ನಂಗೆ ಗೊತ್ತಿಲ್ಲ. 11:00 ಅಥವಾ 12 ಗಂಟೆಗೆ ಬರೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ನಾವು ಸೀದಾ ಆಫೀಸಿಗೆ ಹೋಗೋಣ, ಹೆಡ್ ಆಫೀಸಿಗೆ ನೋಡೋಣ, ಎಲ್ಲರ ಮುಖ ದರ್ಶನ ಮಾಡೋಣ, ಎಲ್ಲರು ಹೇಗಿದ್ದಾರೆ ಅಂತ. ಈ ಹೆಲ್ಮೆಟ್ ಹಾಕ್ಕೊಂಡು, ಈ ಹೆಲ್ಮೆಟ್ ಹಾಕ್ಕೊಂಡಿರೋ 4 ಕೂದಲು ಹೋಗುದು ನಂದು. ಆ್ಯಕ್ಚುಲಿ ನಾವು ಹೊಸ ಹೆಲ್ಮೆಟ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ. ಕಮೆಂಟಲ್ಲಿ ನಮಗೆ ನೀವೊಬ್ಬರು ಹೇಳಿದ್ರಿ ನಮ್ಮ ಅಂಗಡಿಗೆ ಬನ್ನಿ ಅಂತ. ಸೊ ನಾನು ಬರ್ತೀನಿ, ಒಂದು ಒಳ್ಳೆ ಹೆಲ್ಮೆಟ್ ತೊಗೋಬೇಕು, ಯಾಕಂದರೆ ಇವಾಗ ವೆಹಿಕಲ್ ರೈಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು, ಒಳ್ಳೆ ಹೆಲ್ಮೆಟ್ ತೊಗೊಳ್ಳೋಣ, ಅಕಸ್ಮಾತ್ ಕೆಳಗೆ ಬಿದ್ರೂ ತಲೆ ಉಳಿಬೇಕು ಅಲ್ವಾ. ಇವಾಗ ಸದ್ಯಕ್ಕೆ ನಾನು ಮಲ್ಲೇಶ್ವರಂ 18 ಕ್ರಾಸಲ್ಲಿ ಸ್ಯಾಂಕಿ ಟ್ಯಾಂಕಿ ಅಂತ ಒಂದು ಪಾರ್ಕ್ ಇದೆ, ಅಲ್ಲಿ ಬಂದಿದ್ದೀನಿ. ನನ್ನ ಹತ್ರ ಇನ್ನೂ ಟೈಮ್ ಇದೆ, ನಮ್ಮ ಹೆಡ್ ಆಫೀಸ್ ಓಪನ್ ಆಗೋದು 10 ಗಂಟೆಗೆ. ಸೊ ಅಲ್ಲಿ ತನಕ ನಾವು ಸ್ವಲ್ಪ ಇಲ್ಲೇ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಹೋಗೋಣ. ಕನ್ಸ್ಟ್ರಕ್ಷನ್ಸ್ ಕೆಲಸ ಇನ್ನೂ ಜಾರಿಯಲ್ಲಿದೆ. ಇಲ್ಲಿಂದ ಹೋಗ್ಬೋದಾ? ಹೋಗ್ಬೋದು, ನಮ್ಮ ಕಾಲು ಗಟ್ಟಿರಬೇಕು, ಕೆಳಗೆ ನೋಡ್ಕೊಂಡು ಹೋಗಬೇಕು ಅಷ್ಟೆ. ಆ್ಯಕ್ಚುಲಿ ಹೋಗಂಗಿಲ್ಲ ಇಲ್ಲಿಂದ, ಆಯಿತಾ? ಅರೆ ವಾ, ನೇರಳೆ ಹಣ್ಣು ಏನು ಹಿಂಗೆ ಬಿದ್ದಿದೆ ಸಿ, ಎಲ್ಲ ಎಲ್ಲ ದುಡ್ಡು ಕೊಟ್ಟು ತಿಂತೀವಿ ನಾವು ಹೊರಗಡೆ, ಎಷ್ಟು ನೇರಳೆ ಹಣ್ಣು ಬಿದ್ದಿದೆ ಇಲ್ಲಿ. ಬೆಳಿಗ್ಗೆ ಮುಂಚೆ ಬರಬೇಕಲ್ಲ,
ಬ್ಯಾಂಗ್ಳೂರ್ನ ಗಾರ್ಡನ್ ಸಿಟಿ ಅಂತ ಕರೆಯೋದು ಇದಕ್ಕೇನೆ. ಇಲ್ಲಿ ಗಾರ್ಡನ್ ತುಂಬ ಇದೆ, ಆದರೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಷ್ಟೆ. ಬಂದುಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆ ರ್ಯಾಪರ್ಸ್ನಲ್ಲಿ ಅಲ್ಲೇ ಬಿಸಾಕ್ಬಿಟ್ಟು ಹೋಗೋದಿದೆ ಅಲ್ಲ, ಅದು ಆ್ಯಕ್ಚುಲಿ ಪ್ರಾಬ್ಲಮ್. ಯಾವಾಗ ಬಂದ್ರೂ ಇಲ್ಲಿ ಪ್ಲೇಸ್ ಆಕ್ಯುಪೈ ಆಗೇ ಇರುತ್ತೆ. ನೀವು ಅದು ಬೆಳಿಗ್ಗೆ ಬನ್ನಿ, ಸಂಜೆ ಬನ್ನಿ, ನಿಮಗಂತ ಪ್ಲೇಸ್ ಖಾಲಿ ಇರಲ್ಲ. ಆಯಿತಾ, ಇರೋದೇ 4 ಕಟ್ಟೆ, ಎಲ್ಲರೂ ಕುತ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ನಾವು ಇಲ್ಲಿ ಕುತ್ಕೊಂಡು ಸ್ವಲ್ಪ ಅದು ರಿಲ್ಯಾಕ್ಸ್ ಮಾಡಿದ್ವಿ, ಎರಡೂ ಹೊಡೆದಾಗಿದ್ದೀವಿ. ಇವಾಗ ನಾವು ಇಲ್ಲಿರೋದು ಬೇಡ, ಅಲ್ಲೆಲ್ಲಾದರೂ ಹೋಗೋಣ, ಆರಾಮ್ಸೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ಹಾಂ ಯಬ್ಬ, ಇಲ್ಲೇ ಕುತ್ಕೊಳ್ಳೋಣ. ತಂಗೋಡು ಜಾಗ ಸಿಕ್ತು. ಆಯಿತು, ಪಾರ್ಕ್ ಟೈಮಿಂಗ್ಸ್ ಐ ಥಿಂಕ್ ಪಾರ್ಕ್ ಟೈಮಿಂಗ್ಸ್ 10 ಅನಿಸುತ್ತೆ. ಬಂದರು, ಹೋಗೋಣ. ಸುಮಾರು 3/4 ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಅದರಲ್ಲಿ 10 ವಿಡಿಯೋನ ಎಡಿಟ್ ಮಾಡಿದೆ. ಗೊತ್ತಾ ಟೈಮ್ ಯುಟಿಲೈಸೇಷನ್. ಹಲೋ ಬಲೋ, ಹಲೋ. ಆ್ಯಕ್ಚುಲಿ ಏನು ಆಟ, ಏನು ಆಟ ಆಡ್ತಿದ್ದೀರಾ? ಹೆಂಗೆ ಹಿಂಗೆ ತಗೊಂಡು ಹಿಂಗೆ ಹಾಕೋದು ಅಷ್ಟೇ? ಎಲ್ಲಿ ಅಪ್ಪ ಅಮ್ಮ ನಿಮ್ದು? ನೀವಿಲ್ಲಿ ಆಟ ಆಡ್ತಾ ಇದ್ದೀರಾ ಸಂಜೆ ತನಕ? ಹಿಂಗೇನಾ ಊಟ ಎಲ್ಲ? ಏನು ಹೆಸರು ನಿಮ್ದು? ಮೇಘ ಮಾಲಾ. ಮೇಘ ಮಾಲಾ ಎರಡು ಹೆಸರಾ ನಿಂದು? ಮೂರು ಹೆಸರಾ? ಮೇಘ ಮಾಲಾ ಮತ್ತೆ ಎರಡಾಯ್ತು, ಇನ್ನೊಂದಿದ್ಯಾ? ಒಂದು ಮೇಘ, ಇನ್ನೂ ಎರಡಿದೆ. ಮೇಘನ, ಪಾಪು, ಆಮೇಲೆ ಮೇಘ ಮಾಲಾ, 4 ಹೆಸರಾ? ಅದೇ ಖುಷಿಯಲ್ಲಿ ಒಂದು ಬುಷ್ ಬುಷ್ ಅಂದ್ರೆ ಹಿಂಗೆ ಬುಷ್ ಬುಷ್. ಚಲೋ ಬಾಯ್. ಇವತ್ತು ಹೆಡ್ ಆಫೀಸಿಗೆ ಬಂದಿದ್ದೀನಿ, ಒಂದು ನಿಮಿಷ. ಹಾಯ್ ಮ್ಯಾಮ್. ನಮ್ಮ ಸಿಇಒ ಆ್ಯಕ್ಚುಲಿ ಅವರು ಬ್ಯುಸಿ ಇದ್ದಾರೆ, ಸೊ ಅವರು ಫ್ರೀ ಇದ್ದಾಗ ಮಾತಾಡಿಸ್ತೀನಿ. ಹಾಗಾದರೆ ನಾನು ನಿಮ್ಮಿಬ್ಬರನ್ನ ಪರಿಚಯ ಮಾಡಿಸ್ಬಿಡ್ತೀನಿ, ಓಕೆನಾ? ಸೊ ಹೆಲೋ ಮಾಡಿ. ಇವರಿಬ್ಬರು ಫಸ್ಟು ನನ್ನ ಕಲೀಗ್ಸು, ಫ್ರೆಂಡ್ಸು, ಆಮೇಲೆ ನಮ್ಮ ವ್ಯೂವರ್ಸು, ಸಪೋರ್ಟರ್ಸು, ಸಬ್ಸ್ಕ್ರೈಬರ್ಸು. ಆ್ಯಕ್ಚುಲಿ ಅವ್ರು ಕೇಳ್ತಾ ಇರೋದು ವ್ಲಾಗ್ ಯಾಕೆ ಡೈಲಿ ಪೋಸ್ಟ್ ಮಾಡ್ತಿಲ್ಲ ಅಂತ. ಮಾಡ್ತಾಯಿದ್ದೀನಿ, ಅವರಿಗೆ ನೋಟಿಫಿಕೇಷನ್ ಪ್ರಾಬ್ಲಮ್ ಬರ್ತಾ ಇದೆ. ಹಾಯ್. ಸೊ ಆ ಪ್ರಾಬ್ಲಮ್ ನಿಮಗೂ ಇರ್ಬೋದು, ಅದು ಯಾಕೆ ಅಂದರೆ ಆ್ಯಪ್ ಅಪ್ಡೇಟ್ ಆಗಿರಬೇಕು, ಆವಾಗ ಬರುತ್ತೆ. ಓಕೆ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ಬಿಡ್ತೀನಿ. A few moments later. ಹಾ, ಇವತ್ತು ಮಧ್ಯಾಹ್ನ ಇಲ್ಲಿರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಲಂಚ್ ತಂದಿಲ್ಲ, ಆ್ಯಂಡ್ ನಮ್ಮ ಎಂ ಜಿ ಅವರು ನಮ್ಮನ್ನು ಬಿಟ್ಟು ಊಟ ಮಾಡಲ್ಲ, ಸೊ ಊಟಕ್ಕೆ ಕರೆದಿದ್ದಾರೆ. ಎಲ್ಲರೂ ಶೇರ್ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀನಿ. ಸೊ ಇದು ಸೆಕೆಂಡ್ ಫ್ಲೋರ್, ಟಾಪ್ ಫ್ಲೋರಲ್ಲಿ ನಾವು ಊಟ ಮಾಡ್ತೀವಿ. ಕರಿತಾ ಇದೆ, ಟೆಂಪ್ಟ್ ಮಾಡ್ತಾ ಇದೆ. ನಾನು ಅಂದ್ರೆ ಹಿಂಗೆ ಅನುಚ್ಚ ಮತ್ತೆ ಐಶ್ವರ್ಯ ಅಲ್ಲೇ ಬಂದಿದ್ದು. ಚೆನ್ನಾಗಿದೆ, ನಾನು 2 ಡೇಸ್ ತಿಂದೆ, ಸಿಕ್ಕಾಪಟ್ಟೆ ಉಪ್ಪು ಹಾಕ್ತಾರಪ್ಪ. ಇಂಟ್ರೆಸ್ಟಿನಾ?
ಎರಡು ಟೈಮು ಅಷ್ಟೇ, ಬಟ್ ನಾವು ಅಷ್ಟಾಗಿ ಅವತ್ತು ಇದು ಮಾಡಿಲ್ಲ, ಬಟ್ ಅವತ್ತು ಅಲ್ಲಿಂದಲೇ ತಂದಿದ್ರು ಊಟ ಮಾಡ್ತಿದ್ದೀವಿ ಅಂತ. ಓಕೆ ಆಯಿತು, ನಮ್ಮ ಕೆಲಸ ಹೊಡೋಣ. ಇವಾಗ ವೆರಿ ಇಂಪಾರ್ಟೆಂಟ್ ನನಗೆ, ನೋಡಿ ಇವತ್ತು ಕೂಡ ವ್ಯಾಕ್ಸಿನ್ ತೊಗೊಳಕ್ಕಾಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ, ನಾನು ಎಲ್ಲಿ ಹೋಗಿದ್ದು ವ್ಯಾಕ್ಸಿನ್ ತೊಗೊಳಕ್ಕೆ ಇವತ್ತು, ನಮ್ಮ ಸೆಂಟರ್ ಹತ್ರನೇ ಒಂದು BBMP ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿದ್ದೆ. ಅಲ್ಲಿ 45+ ಮಾತ್ರ ಅಂತ ಬೋರ್ಡ್ ಹಾಕಿದರು, 18+ ಇಲ್ಲ ಅಂತ ಹೇಳಿದರು. ಸೊ ನಾಳೆ ಇದೆ ಅಂತೆ, ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ನಾಳೆನೂ ಸ್ವಲ್ಪ ಡೌಟ್ ನಾನು ಹೋಗೋದು, ಯಾಕಂದರೆ ನಾಳೆ ಒಂದು ಇಂಪಾರ್ಟೆಂಟ್ ಸೆಷನ್ ಇದೆ, ಅದರದ್ದೇ ಕೆಲಸ ಇವಾಗ ಇತ್ತು. ಸೊ ನೋಡೋಣ, ಇಲ್ಲಾಂದರೆ ಸ್ಯಾಟರ್ಡೆ ಆಗುತ್ತಾ ಅಂತ ನೋಡೋಣ. ಈ ವ್ಯಾಕ್ಸಿನ್ ಕತೆ ಏನು ಅಂತ ನನಗಿನ್ನೂ ಸರಿ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇವತ್ತು, ನಮ್ಮ ಹಳೆ ಬಟ್ಟೆ ಎಲ್ಲ ಸುನೀತಾ ಅಕ್ಕಂಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅವ್ರ ಮನೆಗೆ ಹೋಗೋಣ, ಶ್ರೀರಾಮ್ಪುರ ಹೋಗಿ ಕೊಟ್ಟು ಬಂದುಬಿಡೋಣ. ಅವಾಗ ರೂಮಲ್ಲೂ ಸ್ವಲ್ಪ ಸ್ಪೇಸ್ ಇರುತ್ತೆ. ಅಷ್ಟಕ್ಕೂ ಆ ರೂಮ್ನ ನಾನು ಐ ಥಿಂಕ್ ನಾನು 2 ಮಂತ್ಸಲ್ಲಿ ಬಿಡ್ತಾ ಇದ್ದೀನಿ. ಸೊ ಬೇರೆ ಎಲ್ಲಿ ಹೋಗ್ತೀನಿ ಏನು ಅಂತೆಲ್ಲ ಅಪ್ಡೇಟ್ಸ್ ನಿಮ್ಗೆ ಗೊತ್ತಿರುತ್ತೆ, ಗೊತ್ತಾಗುತ್ತೆ. ಚಲೋ, ನಾನು ನಿಮಗಿನ್ನ ಮನೇಲಿ ಸಿಗ್ತೀನಿ, ನಾವು ಮನೇಲಿ ಸಿಗೋಣ. ಆ ಎರಡು ಮೂಟೆ ಬಟ್ಟೆನ ತಗೊಂಡು ಕೆಳಗೆ ಬರಬೇಕು ನಾನು. ಗೊತ್ತಲ್ಲ ಮನೆ ಇರೋದು 4th ಫ್ಲೋರು. ಸೊ ಅದನ್ನು ತಗೊಂಡು ಇಟ್ಕೊಂಡು ನಾನು ಸೀದಾ ಸುನೀತಕ್ಕನ ಮನೆ ಇರೋ ಕಡೆ ಹೋಗೋ ತನಕ ಸ್ವಲ್ಪ ಕಷ್ಟಪಡ್ಬೇಕು ನಾನು. ಸೊ ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಇದೆಲ್ಲ ಮಾಡೋಕ್ಕಾಗಲ್ಲ. ಸೊ ಡೈರೆಕ್ಟ್ ನಾನು ನಿಮಗೆ ಅಲ್ಲೇ ಸಿಗ್ತೀನಿ.